ಆಕ್ಚುಲಿ ನಾವಿಲ್ಲಿ ಪಾಕಿಸ್ತಾನ ಪಾಕಿಸ್ತಾನ ಬಗ್ಗೆ ನಾವು ಎಲ್ಲ ಏನು ಬರಿತೀವಿ ಮತ್ತೆ ಏನು ಹೇಳ್ತೀವಿ ಆಗ ಮನೋಹರ್ ಪಾರಿಕರ್ ಅವರು ಕೂಡ ಹೇಳಿದ್ರು ಪಾಕಿಸ್ತಾನ ಹೋದ್ರೆ ನರಕ ಹೋದಂಗ ಅಂತ ಆ ತರ ಏನಿಲ್ಲ ಅಲ್ಲಿರೋ ಜನ ಕೂಡ ನಮ್ಮಾಗೆ ಇದ್ದಾರೆ ಚೆನ್ನಾಗಿ ಮಾತಾಡ್ತಾರೆ ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಆಮೇಲೆ ನಾವು ಮಾತಾಡಿದ್ದು ಪಾಕಿಸ್ತಾನ ಇಂಡಿಯಾ ಬಗ್ಗೆ ಮತ್ತೆ ಬೇರೆ ಎಲ್ಲ ಸಾಫ್ ಕಂಟ್ರೀಸ್ ಬಾಂಗ್ಲಾದೇಶ್ ಬಾಂಗ್ಲಾದೇಶ ಬರಲಿಲ್ಲ ನೇಪಾಳ ಮಾಲ್ದೀವ್ಸ್ ಎಲ್ಲರೂ ಕೂಡ ಸೇರಿ ನಾವು ಪೀಸ್ ಬಗ್ಗೆ ನಾವು ಮಾತಾಡ್ತೀವಿ ನಾವು ಹೇಗೆ ಬಾರ್ಡರ್ ಇಶ್ಯೂಸ್ನ ನಾವು ರಿಸಾಲ್ವ್ ಮಾಡಬೇಕು ಡೈರೆಕ್ಟ್ ಹೇಳ್ತಾರೆ ಈ ವಿಷ್ಣುವರ್ಧನ್ ಒಳ್ಳೆ ನಟರಲ್ಲ ಸುದೀಪ್ ಒಳ್ಳೆ ನಟರು ಅಂತ ಹೇಳ್ತಾರೆ ಮಾಡಿದೀನಿ ಸೊ ಐ ಥಿಂಕ್ ಬೋತ್ ಆರ್ ವೆರಿ ಗುಡ್ ಆಕ್ಟರ್ಸ್ ಆಮೇಲೆ ಆ ಥರ ಕಂಪೇರ್ ಮಾಡಿದ್ರು ಕೂಡ ಐ ಥಿಂಕ್ ಇಟ್ಸ್ ಅನ್ಫೇರ್ ನಾನು ನೋಡಿಲ್ಲ ಬಟ್ ನಾನು ಕೇಳಿದ್ದೀನಿ ಪರವಾಗಿಲ್ಲ ಇಟ್ ಇಸ್ ಫಿಲಮ್ಸ್ ಆಮೇಲೆ ಇದು ಒಂದೇ ಸಿನಿಮಾ ಅಲ್ಲ ಭಾಳ ಸಿನಿಮಾದಲ್ಲಿ ಕೂಡ ನನ್ನ ಬಗ್ಗೆ ಏನೇನೋ ಹೇಳಿದ್ದಾರೆ ಬಟ್ ಇಟ್ಸ್ ಓಕೆ ಸಿನಿಮಾ ಇಟ್ಸ್ ಎಂಟರ್ಟೈನ್ಮೆಂಟ್ ನನಗೆ ಅದಕ್ಕೂ ಏನು ನನಗೇನು ಅದು ಎಫೆಕ್ಟ್ ಆಗಲ್ಲ ಸೊ ಡಿ ಕೆ ಶಿವಕುಮಾರ್ ಅಂಕಲ್ ಇವಾಗ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಅವ್ರ ಆಶೀರ್ವಾದದಿಂದ ನಾವು ಕೆಲಸ ಮಾಡ್ತಾ ಇದೀವಿ ಸೊ ಅವ್ರು ಹೇಗೆ ಹೇಳ್ತಾರೆ ಹಾಗೇನೆ ಆ್ಯಕ್ಚುಲಿ ನಾವಿಲ್ಲಿ ಪಾಕಿಸ್ತಾನ ಪಾಕಿಸ್ತಾನ ಬಗ್ಗೆ ನಾವು ಎಲ್ಲ ಏನು ಬರಿತೀವಿ ಮತ್ತೆ ಏನು ಹೇಳ್ತೀವಿ ಆಗ ಮನೋಹರ್ ಪಾರಿಕರ್ ಅವರು ಕೂಡ ಹೇಳಿದ್ರು ಪಾಕಿಸ್ತಾನ್ಗೆ ಹೋದ್ರೆ ನರಕ ಹೋದಂಗ ಅಂತ ಆ ಥರ ಏನಿಲ್ಲ ಅಲ್ಲಿರೋ ಜನ ಕೂಡ ನಮ್ಮಾಗೆ ಇದ್ದಾರೆ ಚೆನ್ನಾಗಿ ಮಾತಾಡ್ತಾರೆ ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಆಮೇಲೆ ನಾವು ಮಾತಾಡಿದ್ದು ಪಾಕಿಸ್ತಾನ ಇಂಡಿಯಾ ಬಗ್ಗೆ ಮತ್ತೆ ಬೇರೆ ಎಲ್ಲ ಸಾಫ್ ಕಂಟ್ರೀಸ್ ಬಾಂಗ್ಲಾದೇಶ್ ಬಾಂಗ್ಲಾದೇಶ ಬರಲಿಲ್ಲ ನೇಪಾಳ ಮಾಲ್ದೀವ್ಸ್ ಎಲ್ಲರೂ ಕೂಡ ಸೇರಿ ನಾವು ಪೀಸ್ ಬಗ್ಗೆ ನಾವು ಮಾತಾಡ್ತೀವಿ ನಾವು ಹೇಗೆ ಬಾರ್ಡರ್ ಇಶ್ಯೂಸ್ನ ನಾವು ರಿಸಾಲ್ವ್ ಮಾಡಬೇಕು ನೋ ಕಾಮೆಂಟ್ಸ್ ಇದೆ ನಾನಿನ್ನು ಚಿಕ್ಕೋಳು ನನಗಿಂತ ಹಿರಿಯರಿದ್ದಾರೆ ಪಾರ್ಟಿನಲ್ಲಿ ನನ್ನ ಎಂ ಪಿ ಆಗಿ ಮೊದಲನೇ ಬಾರಿಗೆ ನಿಮ್ಗೆ ನೀವೆಲ್ಲರೂ ನನಗೆ ಅವಕಾಶ ಕೊಟ್ಟಿರಿ ಸೊ ಹಾಗಾಗಿ ನಾನು ಇನ್ನೂ ಕಲಿತಾ ಇದ್ದೀನಿ ಕಲಿಯೋಕ್ಕೆ ಇನ್ನೂ ತುಂಬ ಇದೆ ಸೊ ಅವಕಾಶ ಕೊಟ್ಟರೆ ನಾನು ಖಂಡಿತವಾಗ್ಲೂ ಕೆಲಸ ಮಾಡ್ತೀನಿ ಬಟ್ ನನಗೆ ಈಗ ಸಮಯ ಕರೆಕ್ಟ್ ಆಗಿಲ್ಲ ಅಂತ ನನಗೆ ಅನಿಸುತ್ತೆ ಯಾಕಂದರೆ ನಾನು ಇನ್ನೂ ರಾಜಕೀಯದಲ್ಲಿ ಇನ್ನಷ್ಟು ಕೆಲಸ ಮಾಡಬೇಕು ಆಮೇಲೆ ನನಗೊಂದು ಸ್ಥಾನ ಕೊಟ್ಟರೆ ಬೆಟರ್ ಅಂತ ನನಗೆ ಅನಿಸುತ್ತೆ